ಡೆಸ್ಕ್ಟಾಪ್ ಬಳಕೆದಾರರಿಗೆ ಕ್ರೋಮ್ನಿಂದ ಗುಡ್ ನ್ಯೂಸ್. ಇನ್ಮುಂದೆ ನಿಮ್ಮ ಹುಡುಕಾಟ ಮತ್ತಷ್ಟು ಸುಲಭವಾಗಲಿದೆ. ಬ್ರೌಸಿಂಗ್ ಹಿಸ್ಟರಿ ಹುಡುಕಾಟವು ಸುಗಮಗೊಳಿಸಲು ಈ ಫೀಚರ್ ಬಿಡುಗಡೆ ಮಾಡಲು ಮುಂದಾಗಿದೆ. ಏನಿದು ಹೊಸ ಫೀಚರ್, ಇದರಿಂದ ಬಳಕೆದಾರರಿಗೆ ಏನೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋಣ ಬನ್ನಿ. ಡೆಸ್ಕ್ಟಾಪ್ ಕ್ರೋಮ್ ಬಳಕೆದಾರರಿಗೆ ಹೊಸ ಎಐ ಚಾಲಿತ ಗೂಗಲ್ ಲೆನ್ಸ್ ವೈಶಿಷ್ಟ್ಯವನ್ನ ತರಲು ಗೂಗಲ್ ಸಜ್ಜಾಗಿದೆ. ನೇರವಾಗಿ ಸರ್ಚ್ ಬಾರ್ನಲ್ಲಿಯೇ ಈ ಗೂಗಲ್ ಲೆನ್ಸ್ ಅನ್ನ ಬಳಕೆದಾರರು ಪಡೆಯಬಹುದು. ಇಮೇಜ್ ಮತ್ತು ಟೆಕ್ಸ್ಟ್ ಎರಡನ್ನೂ ಬಳಕೆ ಮಾಡಿಕೊಂಡು ಸುಗಮ ಹಾಗೂ ಪರಿಣಾಮಕಾರಿಯಾಗಿ ಈ ಸೇವೆ ಪಡೆಯಬಹುದಾಗಿದೆ ಎಂದು ಗೂಗಲ್ ತಿಳಿಸಿದೆ. ಹುಡುಕಾಟದ ಪ್ರಕ್ರಿಯೆ ಸುಗಮಗೊಳಿಸುವ ಗುರಿ. ಸರ್ಚ್ ಬಾಕ್ಸ್ನಲ್ಲಿಯೇ ಗೂಗಲ್ ಲೆನ್ಸ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಪಡೆಯಬಹುದು. ಪ್ರಸ್ತುತ ಟ್ಯಾಬ್ಗಳಲ್ಲಿನ ಸೈಡ್ ಬಾರ್ನಲ್ಲಿ ಇದನ್ನು ಸಕ್ರಿಯಗೊಳಿಸಬೇಕು. ಇದರಿಂದ ಬಳಕೆದಾರರು ಗೂಗಲ್ ಲೆನ್ಸ್ ಮೂಲಕ ಟೆಕ್ಸ್ಟ್ ಜೊತೆಗೆ ಇಮೇಜ್ ಫೀಚರ್ ಮೂಲಕ ಮಲ್ಟಿ ಸರ್ಚ್ ಹುಡುಕಾಟವನ್ನು ನಡೆಸಬಹುದು. ಹುಡುಕಾಟದ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿದ್ದು, ಈ ಹಿಂದೆ ಇದ್ದ ಹೊಸ ಟ್ಯಾಬ್ಗಳ ಮೂಲಕ ಹುಡುಕಾಡುವ ಯತ್ನವನ್ನು ತೆಗೆದುಹಾಕಲಾಗುವುದು. ಈ ಹಿಂದೆ ಗೂಗಲ್ ಲೆನ್ಸ್ ಅನ್ನು ರೈಟ್ ಕ್ಲಿಕ್ ಅಥವಾ ಕ್ರೋಮ್ನಲ್ಲಿರುವ ಮೂರು ಚುಕ್ಕಿಗಳ ಮೆನು ಜೊತೆಗೆ ಸೈಡ್ ಬಾರ್ಗಳ ಮೂಲಕ ಸಕ್ರಿಯಗೊಳಿಸಬೇಕಿತ್ತು. ಆದರೆ ಇದೀಗ ಹೊಸ ಅಭಿವೃದ್ಧಿಯಲ್ಲಿ ನೇರವಾಗಿ ಬ್ರೌಸಿಂಗ್ ವೇಳೆಯೇ ಸುಲಭವಾಗಿ ಇದರ ಲಭ್ಯತೆ ಪಡೆದು ಉತ್ತಮ ಪ್ರದರ್ಶನ ನಡೆಸಬಹುದಾಗಿದೆ. ಈ ಹೊಸ ಫೀಚರ್ ಶೀಘ್ರದಲ್ಲೇ ಜಾಗತಿಕವಾಗಿ ಬಳಕೆದಾರರಿಗೆ ಲಭ್ಯವಿದೆ ಎಂದು ಕ್ರೋಮ್ನ ಉಪಾಧ್ಯಕ್ಷ ಪರಿಸಾ ಟಬ್ರಿಜ್ ಹೇಳಿದ್ದಾರೆ. ಬ್ರೌಸಿಂಗ್ ಹಿಸ್ಟ್ರಿ ಹುಡುಕಾಟವು ಸುಲಭ. ಹೆಚ್ಚುವರಿ ಗೂಗಲ್ ಲೆನ್ಸ್ ಅಪ್ಡೇಟ್ನಲ್ಲಿ ಗೂಗಲ್ ಕ್ರೋಮ್ ಬಳಕೆದಾರರಿಗೆ ಮತ್ತೊಂದು ಎಐ ಫಾರ್ವರ್ಡ್ ಫೀಚರ್ ಪರಿಚಯಿಸಿದೆ. ಈ ಹೊಸ ಸಾಧನದಲ್ಲಿ ಬಳಕೆದಾರರು ಸ್ವಾಭಾವಿಕ ಭಾಷೆಯ ಬಳಕೆಯೊಂದಿಗೆ ಹುಡುಕಾಟದ ಇತಿಹಾಸದ ಮಾಹಿತಿ ಪಡೆಯಬಹುದು. ಇದರ ಜೊತೆಗೆ ಗೂಗಲ್ ಆನ್ಲೈನ್ ಉತ್ಪನ್ನಗಳನ್ನು ಹೋಲಿಸಲು ಬಳಕೆದಾರರಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಹೊಸ ವೈಶಿಷ್ಟ್ಯದೊಂದಿಗೆ ಗೂಗಲ್ ಶಾಪಿಂಗ್ ಅನುಭವ ನೀಡಲಿದೆ. ಇದು ಕ್ರೋಮ್ ಬ್ರೌಸರ್ನ ಕಾರ್ಯಶೀಲತೆ ಮತ್ತು ಉಪಯುಕ್ತತೆಯನ್ನು ಸುಧಾರಿಸಲು ಗೂಗಲ್ ಬದ್ಧವಾಗಿದೆ ಎಂದು ತಿಳಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.